हेलो स्टूडेंट्स वेलकम टू साई स्टडी सर्कल इवत्तु नावु बेंगलूर नॉर्थ यूनिवर्सिटी 2021 क्वेश्चन पेपर कॉस्ट मैनेजमेंट अल्ली ओंदु 7 मार्क्स क्वेश्चन ओण एनु सर इदु 7 मार्क्स अंत हेळिद्रे सेक्शन सी नल्ली केळिरतक्कंतद्दु नावु क्वेश्चन फर्स्ट ओद्बिडोण आमेलिंद एनिदे अन्नोदु नोडोण त्रिशा कंपनी annually manufactures and sells 20,000 units of a product. The selling price of which is 50 rupees and profit earned is 10 rupees per unit. The analysis of cost 20,000 units as follows. Material cost 3 lakhs, labor cost 1 lakh, overhead cost is 4 lakhs, 50% variable. You are required to compute break-even point in units, sales to earn a profit of 3 lakhs, profit when 15,000 units are sold. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಆಲ್ರೆಡಿ ನಾನು ಸೊಲ್ಯೂಷನ್ ಬೋರ್ಡ್ ಮೇಲೆ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕಡಿಮೆ ಟೈಮ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಫಸ್ಟ್ ನಾವು ಬ್ರೇಕ್ ಈವನ್ ಪಾಯಿಂಟ್ ಕಂಡುಹಿಡಿಯಬೇಕು ಓಕೆನಾ 3 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಎರಡನೇ ಕ್ವೆಶ್ಚನ್ ಮೂರನೇ ಕ್ವೆಶ್ಚನ್ 15,000 ಯೂನಿಟ್ಸ್ ನ ಮಾರಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಮೂರನೇ ಕ್ವೆಶ್ಚನ್ ಕೇಳಿದ್ದಾನೆ ಈಗ ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ತಗೋಣ ಅವನು ಕ್ವೆಶ್ಚನ್ ಅಲ್ಲಿ ಏನಂತ ಹೇಳಿದಾನೆ 20,000 ಯೂನಿಟ್ಸ್ ಗೆ ಏನೇನ್ ಖರ್ಚಾಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾನೆ ನೋಡಿ ಸೇಲ್ಸ್ 20,000 ಯೂನಿಟ್ಸ್ ಮಾರಿದ್ರೆ 50 ರೂಪಾಯಿ ಪ್ರಕಾರ ನಮಗೆ 10 ಲ್ಯಾಕ್ ರೂಪಾಯಿ ಸೇಲ್ಸ್ ಬರುತ್ತೆ ಇದರಲ್ಲಿ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಬೇಕು ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವ್ಯಾವ ಬರುತ್ತೆ ಮೆಟೀರಿಯಲ್ ಲೇಬರ್ ಓವರ್ ಹೆಡ್ಸ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಇವೆಲ್ಲ ಬರುತ್ತೆ ಸೊ ಹಾಗಾದ್ರೆ ಮೆಟೀರಿಯಲ್ಸ್ 3 ಲ್ಯಾಕ್ಸ್ ಅವರೇ ಕೊಟ್ಟಿದ್ದಾರೆ ಲೇಬರ್ 1 ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಓವರ್ ಹೆಡ್ಸ್ 4 ಲ್ಯಾಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ 50% ವೇರಿಯಬಲ್ ಅಂತ ಹೇಳ್ತಿದ್ದಾರೆ 4 ಲ್ಯಾಕ್ಸ್ ಅಲ್ಲಿ 50% ವೇರಿಯಬಲ್ ಅಂದ್ರೆ ಎಷ್ಟು ಬರುತ್ತೆ 2 ಲ್ಯಾಕ್ಸ್ ಬರುತ್ತೆ ಹಾಗಾದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ 6 ಲ್ಯಾಕ್ ರೂಪೀಸ್ ಆಯ್ತು ಈಗ ನಮಗೆ 6 ಲ್ಯಾಕ್ ರೂಪೀಸ್ ಗೊತ್ತಾಯ್ತು ಪರ್ ಯೂನಿಟ್ ಏನ್ ಮಾಡೋದು 6 ಲ್ಯಾಕ್ಸ್ ಡಿವೈಡೆಡ್ ಬೈ 20,000 ಯೂನಿಟ್ಸ್ ಮಾಡಿದ್ರೆ ಒಂದು ಯೂನಿಟ್ ಗೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 30 ರೂಪೀಸ್ ಬರ್ತಾ ಇದೆ ಹಾಗಾದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ 20 ರೂಪೀಸ್ ಬಂತು ಈಗ ಈ 20 10 ಲ್ಯಾಕ್ಸ್ ಮೈನಸ್ 6 ಲ್ಯಾಕ್ಸ್ 4 ಲ್ಯಾಕ್ಸ್ 50 ಮೈನಸ್ 30 ಈಸ್ 20 ಈಗ 4 ಲ್ಯಾಕ್ಸ್ ಓವರ್ ಹೆಡ್ಸ್ ಅಲ್ಲಿ 50% ವೇರಿಯಬಲ್ ಆದ್ರೆ ಇನ್ನು 50% ಏನಾಗಿರುತ್ತೆ ಫಿಕ್ಸ್ಡ್ ಆಗಿರುತ್ತೆ ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಓವರ್ ಹೆಡ್ಸ್ 4 ಲ್ಯಾಕ್ ರುಪೀಸ್ ಅಲ್ಲಿ 50% 2 ಲ್ಯಾಕ್ಸ್ ಆಗುತ್ತೆ ಹಾಗಾದ್ರೆ 4 ಲ್ಯಾಕ್ಸ್ ಅಲ್ಲಿ 2 ಲ್ಯಾಕ್ಸ್ ಹೋದ್ರೆ ಇನ್ನು 2 ಲ್ಯಾಕ್ ರುಪೀಸ್ ಪ್ರಾಫಿಟ್ ಬರುತ್ತೆ ಈಗ ಈ 2 ಲ್ಯಾಕ್ಸ್ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ 20,000 ಅಂದ್ರೆ 10 ರುಪೀಸ್ ಪರ್ ಯೂನಿಟ್ ಫಿಕ್ಸ್ ಕಾಸ್ಟ್ ಆಗುತ್ತೆ ಹಾಗೆ ಪ್ರಾಫಿಟ್ 2 ಲ್ಯಾಕ್ಸ್ ಡಿವೈಡೆಡ್ ಬೈ 20,000 ಯೂನಿಟ್ಸ್ ಮಾಡಿದ್ರೆ 10 ರುಪೀಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಒಂದು ಯೂನಿಟ್ ಮಾಡಿದ್ರೆ ಪ್ರಾಫಿಟ್ 10 ರುಪೀಸ್ ಬರುತ್ತೆ ಅಂತ 20,000 ಯೂನಿಟ್ಸ್ ಗೆ ಕೊಟ್ಟಿದ್ದಾನೆ ಅಲ್ಲಿಗೆ 10 ರುಪೀಸ್ ಬರ್ತಾ ಇದೆ ವೆರಿ ಸಿಂಪಲ್ ಈಗ ನಾವು ಏನಕ್ಕೆ ಸ್ಟೇಟ್ಮೆಂಟ್ ಮಾಡಬೇಕು ಅಂದ್ರೆ ಅವ್ರು ಕೇಳಿರೋ ಕ್ವಶನ್ ಫಸ್ಟ್ ಕ್ವಶನ್ ನೀವು ಯೋಚನೆ ಮಾಡಿದ್ರೆ ಓಕೆನಾ ಅವನು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲೇ ಮಾಡಿ ಅಂತ ಹೇಳ್ತಿದ್ದಾನೆ ನೋಡಿ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡಬೇಕು ಅಂದ್ರೆ ನಮಗೆ ಸೇಲ್ಸ್ ಪರ್ ಯೂನಿಟ್ ಬೇಕು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಬೇಕು ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾನು ಈ ಸ್ಟೇಟ್ಮೆಂಟ್ ಅನ್ನ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದೊಂದು ಬಂದ್ಬಿಡ್ತು ಅಂದ್ರೆ ಅವನು ಏನೇನ್ ಕ್ವಶನ್ಸ್ ಕೇಳಿದ್ದಾನೆ ಅದನ್ನೆಲ್ಲ 3 ಮಿನಿಟ್ಸ್ ಅಲ್ಲಿ ಮಾಡಬಹುದು ಓಕೆನಾ ಫಸ್ಟ್ ಕ್ವಶನ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ನೋಡಿ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಗೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೊ 2 ಲ್ಯಾಕ್ ರುಪೀಸ್ ಫಿಕ್ಸ್ ಕಾಸ್ಟ್ ಬಂದಿದೆ ಡಿವೈಡೆಡ್ ಬೈ 50 ರುಪೀಸ್ ಸೆಲ್ಲಿಂಗ್ ಪ್ರೈಸ್ 30 ರುಪೀಸ್ ವೇರಿಯಬಲ್ ಕಾಸ್ಟ್ 2 ಲ್ಯಾಕ್ಸ್ ಡಿವೈಡೆಡ್ ಬೈ 20 ಮಾಡ ನೋಡಿ 50 ಮೈನಸ್ 30 ಎಷ್ಟು ಬರುತ್ತೆ 20 ಬರುತ್ತೆ ಈಗ 10 ಕ್ಯಾನ್ಸಲ್ ಮಾಡಿ 2 1s 2 1s ಅಲ್ಲಿಗೆ ಎಷ್ಟು ಬರ್ತಾ ಇದೆ 10,000 ಯೂನಿಟ್ಸ್ ಬರ್ತಾ ಇದೆ ಸರ್ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ನೀವು 10,000 ಯೂನಿಟ್ಸ್ ಮಾರಿದ್ರೆ ಪ್ರಾಫಿಟ್ ಬರಲ್ಲ ಲಾಸು ಬರಲ್ಲ ಆದ್ರೆ 20,000 ಯೂನಿಟ್ಸ್ ಮಾರಿದ್ರೆ ಡೆಫಿನೆಟ್ ಆಗಿ 2 ಲ್ಯಾಕ್ ರುಪೀಸ್ ಪ್ರಾಫಿಟ್ ಬರುತ್ತೆ ಯಾಕೆಂದ್ರೆ ಅದಕ್ಕಿಂತ ಜಾಸ್ತಿ ಮಾರಿದ್ದಾನೆ ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್ ಈಗ ಎರಡನೇ ಕ್ವಶನ್ ಏನಂತ ಹೇಳಿದಾನೆ 3 ಲ್ಯಾಕ್ ರುಪೀಸ್ ಪ್ರಾಫಿಟ್ ಮಾಡಬೇಕಾದ್ರೆ ನೋಡಿ 2 ಲ್ಯಾಕ್ಸ್ ಪ್ರಾಫಿಟ್ ಗೆ 20,000 ಯೂನಿಟ್ಸ್ ಮಾರಬೇಕು
ಅದೇ ನಿಮಗೆ 3 lakh ರೂಪೀಸ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಸೇಲ್ಸ್ ಎಷ್ಟು ಬೇಕು ಅನ್ನೋದಕ್ಕೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಮಾಡ್ಕೊಂಡಿದ್ದೀನಿ ಸರ್ ಪಿ ವಿ ರೇಷಿಯೋ ಹೆಂಗ್ ಮಾಡೋದು ಸರ್ ಅಂದ್ರೆ ಪಿ ವಿ ರೇಷಿಯೋಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಈಗ ಸೆಲ್ಲಿಂಗ್ ಪ್ರೈಸ್ 50 ರುಪೀಸ್ ಇದೆ ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಬಂತು ವೇರಿಯಬಲ್ ಕಾಸ್ಟ್ 30 ರುಪೀಸ್ ಇದೆ ಬೇಕಾದ್ರೆ ನೀವು 10 lakh ಮೈನಸ್ 6 lakhs ಮಾಡಿದ್ರು ಪರವಾಗಿಲ್ಲ 50 ಮೈನಸ್ 30 ಮಾಡಿದ್ರು ಪರವಾಗಿಲ್ಲ ಆನ್ಸರ್ ಸೇಮ್ ಬರುತ್ತೆ ಓಕೆನಾ ಬೇಕಾದ್ರೆ ನೋಡಿ 10 lakhs ಓಕೆನಾ ಮೈನಸ್ 4 lakhs ಡಿವೈಡೆಡ್ ಬೈ 10 lakhs ಇಂಟು 100 ಮಾಡಿದ್ರೆ ಆಗ 4 lakhs ಡಿವೈಡೆಡ್ ಬೈ 10 lakhs ಇಂಟು 100 ಎಷ್ಟು ಬರ್ತಾ ಇದೆ 40% ಬರ್ತಾ ಇದೆ ಇಲ್ಲೂ ಕೂಡ 40% ಬರ್ತಾ ಇದೆ ಓಕೆನಾ ಸೊ ಈಗ 40% ನ 0.40 ಅಂತ ಬರ್ಕೊಂಡಿದ್ದೀನಿ ಈಗ ಫಿಕ್ಸ್ ಕಾಸ್ಟ್ 2 lakhs ಪ್ರಾಫಿಟ್ ಬೇಕಾಗಿರೋದು 3 lakhs ಅಂತೆ 2 lakh ಪ್ಲಸ್ 3 lakh ಡಿವೈಡೆಡ್ ಬೈ 0.4 ಅಂತ ಹೇಳಿದ್ರೆ ನಮಗೆ 12,50,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ 12,50,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ 3 lakh ರುಪೀಸ್ ಪ್ರಾಫಿಟ್ ಬರುತ್ತೆ ಸರ್ ಇದಕ್ಕೆ ಒಂದ್ ಸ್ವಲ್ಪ ನಮ್ಗೆ ಅರ್ಥ ಆಗೋ ತರ ಹೇಳಿ ಸರ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ 10 lakh ರೂಪಾಯಿ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಎಷ್ಟಪ್ಪ ಬರ್ತಾ ಇದೆ 2 lakh ಬರ್ತಾ ಇದೆ ಇಲ್ಲಿ 12.5 lakh ರೂಪಾಯಿ ಸೇಲ್ಸ್ ಮಾಡಿದಾಗ ಖಂಡಿತ 2 lakhಕ್ಕಿಂತಲೂ ಪ್ರಾಫಿಟ್ ಜಾಸ್ತಿ ಬರ್ಬೇಕು ತಾನೆ ಖಂಡಿತ ಬಂದಿದೆ ಎಷ್ಟು ಬಂದಿದೆ 3 lakh ಬಂದಿದೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾದ್ರೆ ನಾನು ನಿಮ್ಗೆ ಒಂದು ಟೇಬಲ್ ಆಗಿ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ 20,000 ಯೂನಿಟ್ಸ್ ಅರ್ನ್ ಮಾಡಿದ್ರೆ ನಿಮಗೆ 2 lakh ಪ್ರಾಫಿಟ್ ಬರ್ತಾ ಇದೆ ಅದೇ ಅದನ್ನ 10 lakh ಅಂತ ಹಾಕ್ತೀನಿ ಓಕೆನಾ ನೀವು 12,50,000 ರುಪೀಸ್ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಬರ್ತಾ ಇದೆ ಈಗ 3 lakh ಬರ್ತಾ ಇದೆ ಓಕೆನಾ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ನಂಬರ್ ಆಫ್ ಸೇಲ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಮೂರನೇ ಕ್ವಶನ್ ಏನ್ ಕೇಳಿದಾನೆ ಗೊತ್ತಾ ಸಪೋಸ್ ನೀವೇನಾದ್ರೂ 15,000 ಯೂನಿಟ್ಸ್ ನ ಮಾರುತ್ತೆ ಓಕೆನಾ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳಿದ್ದಾರೆ ನೋಡಿ ಆ ಪ್ರಾಫಿಟ್ ಕಂಡುಹಿಡಿಬೇಕಾದ್ರೆ ಒಂದು ಚಿಕ್ಕದೊಂದು ಫಾರ್ಮುಲಾ ಇದೆ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ ಕಾಸ್ಟ್ ಅಂತ ಹೇಳಿ ಇಲ್ಲಿ 15,000 ಯೂನಿಟ್ಸ್ ಅಂತ ಹೇಳಿದ್ದಾನೆ 15,000 ಯೂನಿಟ್ಸ್ ಇಂಟು ಒಂದ್ ಯೂನಿಟ್ ನ ಎಷ್ಟಕ್ಕೆ ಮಾರ್ತಾ ಇದೀವಿ 50 ರೂಪಾಯಿಗೆ ಮಾರ್ತಾ ಇದೀವಿ 7.5 lakh ರೂಪಾಯಿಗೆ ಮಾರ್ತಾ ಇದೀವಿ ಈಗ ಸೇಲ್ಸ್ 7.5 lakh ರೂಪಾಯಿ ಆಗಿದೆ ಇಂಟು 0.40 ಅಂತ ಹೇಳಿದ್ರೆ 3 lakh ರೂಪಾಯಿ ಬರ್ತಾ ಇದೆ ಸೊ ಅದರಲ್ಲಿ ಫಿಕ್ಸ್ ಕಾಸ್ಟ್ ನ 2 lakh ರುಪೀಸ್ ನ ಮೈನಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ 1 lakh ರುಪೀಸ್ ಬರ್ತಾ ಇದೆ ಹಾಗಾದ್ರೆ 7.5 lakh ರೂಪಾಯಿ ಎಷ್ಟು ಸೇಲ್ಸ್ ಮಾಡಿದ್ರೆ ಎಷ್ಟು 7.5 lakh ರೂಪಾಯಿ ಎಷ್ಟು ಸೇಲ್ಸ್ ಮಾಡಿದ್ರೆ 50 ಕರೆಕ್ಟ್ ಓಕೆನಾ ನಮಗೆ ಎಷ್ಟು ಲಾಭ ಬರುತ್ತಂತೆ 1 lakh ರೂಪಾಯಿ ಪ್ರಾಫಿಟ್ ಬರುತ್ತಂತೆ ಕ್ಲಿಯರಾ ಎಲ್ರಿಗೂ ಅರ್ಥ ಆಯ್ತು ಓಕೆನಾ 3 lakh ಸಾರಿ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆಯಾ ಎಸ್ ಪ್ರಾಫಿಟ್ ಬರ್ತಾ ಇದೆ ಸೊ ಅಲ್ಲಿಗೆ ನೀವೇ ಯೋಚನೆ ಮಾಡಿ 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅದೇ 15,000 ಯೂನಿಟ್ ಮಾಡಿದ್ರೆ 1 lakh ಪ್ರಾಫಿಟ್ 20,000 ಯೂನಿಟ್ ಮಾಡಿದ್ರೆ 2 lakh ಪ್ರಾಫಿಟ್ ಹೌದಾ ಈ 12.5 lakh ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ 25,000 ಯೂನಿಟ್ ಬರುತ್ತೆ ಇದು ಎಷ್ಟು ಬರ್ತಾ ಇದೆ 15,000 ಯೂನಿಟ್ ಬರ್ತಾ ಇದೆ ಸೇ 15,000 ಯೂನಿಟ್ ಮಾಡಿದ್ರೆ 1 lakh ಸಪೋಸ್ ಅದೇ 10,000 ಯೂನಿಟ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ನೋ ಪ್ರಾಫಿಟ್ ನೋ ಲಾಸ್ ಓಕೆನಾ ನೋ ಪ್ರಾಫಿಟ್ ನೋ ಲಾಸ್ 10,000 ಯೂನಿಟ್ಸ್ ಮಾಡಿದ್ರೆ ಅದೇ 15,000 ಮಾಡಿದ್ರೆ 1 lakh ಪ್ರಾಫಿಟ್ ಅದೇ 20,000 ಮಾಡಿದ್ರೆ 2 lakh ಪ್ರಾಫಿಟ್ ಅದೇ 25,000 ಯೂನಿಟ್ಸ್ ಮಾಡಿದ್ರೆ 3 lakh ಈ 25,000 ಹೆಂಗ್ ಬಂತು ಅಂದ್ರೆ 12,50,000 ಡಿವೈಡೆಡ್ ಬೈ 50 rupees ಮಾಡಿ 25,000 ಬರುತ್ತೆ ಇಷ್ಟು 7 marks ಕೇಳಿರ್ತಕ್ಕಂತ ಕ್ವಶನ್ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇನ್ನೊಂದ್ಸರಿ ನೋಡಿ ಓಕೆನಾ ಈ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಓಕೆನಾ ನಿಮ್ಮ ಪ್ಯಾಕೆಟ್ ಇಂದ 10 rupees ಕಂಟಿನ್ಯೂಸ್ಲಿ ಓಕೆ ಹೇಳ್ತಾನೆ ಇದ್ದೀನಿ ಎಜುಕೇಶನ್ ಟು ಆಲ್ ಪ್ರೋಗ್ರಾಮ್ಗೆ ನಿಮ್ ಕಡೆಯಿಂದ 10 rupees ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಓಕೆನಾ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಏನ್ ಬೇಕಾದ್ರೂ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್